ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಪುಸ್ತಕ ವಾಚನ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದಲ್ಲಿ 44ನೇ ಕಾರ್ಯಕ್ರಮ. ಇತ್ತೀಚೆಗೆ ಮಧ್ಯ ವಯಸ್ಕರಲ್ಲಿ ಹೃದಯಾಘಾತ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಬಾರಿ ಹೃದಯಕ್ಕೆ ಸಂಬಂಧಿಸಿದಂತೆ ಹೃದಯದ ಕಾರ್ಯವೈಖರಿ, ಹೃದಯದ ಕಾಯಿಲೆಯ ಸೂಚನೆಗಳು, ಹೃದಯದ ಕಾಯಿಲೆ ಬಾರದ ಹಾಗೆ ನಾವು ಏನು ಮುಂಜಾಗ್ರತೆಗಳನ್ನ ವಹಿಸಬಹುದು ಎನ್ನುವುದರನ್ನ ತಿಳಿಯುವುದಕ್ಕಾಗಿ ಈ ಬಾರಿ ನಾನು ಆಯ್ಕೆ ಮಾಡಿಕೊಂಡಿರುವ ಪುಸ್ತಕ ಹೃದಯದಿಂದ ಹೃದಯಕ್ಕಾಗಿ. ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು, ಇಲ್ಲಿ ಹಿರಿಯ ಹೃದಯ ರೋಗ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುರೇಶ್ ವಿ ಸಗರದ ಬರೆದಿರುವ ಈ ಪುಸ್ತಕವನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಇಲ್ಲಿ ಹೃದಯದ ಅಂಗರಚನೆ ಮತ್ತು ಕಾರ್ಯವೈಖರಿಯ ಬಗ್ಗೆ ಮೊದಲನೇದಾಗಿ ನೋಡೋಣ. ಹೃದಯದ ಕೆಲಸವೇನು, ಹೃದಯ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಹೃದಯದ ಸ್ನಾಯುಗಳಿಗೆ ಆಮ್ಲಜನಕದ ಅವಶ್ಯಕತೆ ಇದೆಯೇ, ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ, ಕವಾಟಗಳು ಎಷ್ಟಿವೆ, ಹಾಗೂ ಕವಾಟಗಳ ಕೆಲಸವೇನು, ಹೃದಯದಲ್ಲಿ ವಿದ್ಯುತ್ ತಂತಿ ವ್ಯವಸ್ಥೆ ಇದೆಯೇ, ಇದರ ಬಗ್ಗೆ ಒಂದು ಪಕ್ಷಿನೋಟವನ್ನ ಬೀರೋಣ. ಹೃದಯ ಒಂದು ಯಂತ್ರದಂತೆ ಪಂಪಿಂಗ್ ಕಾರ್ಯವನ್ನ ನಿರ್ವಹಿಸುತ್ತದೆ. ಬಲ ಹೃದಯದ ಭಾಗ ಅಶುದ್ಧ ರಕ್ತವನ್ನ ಶ್ವಾಸಕೋಶದತ್ತ ಸರಬರಾಜು ಮಾಡಿದರೆ, ಎಡಭಾಗ ಶುದ್ಧ ರಕ್ತವನ್ನ ದೇಹದ ನಾನಾ ಭಾಗಗಳಿಗೆ ಪಂಪ್ ಮಾಡುತ್ತದೆ. ಹೃದಯದ ಬಹುಭಾಗ ಸ್ನಾಯುಗಳಿಂದ ಹೊಂದಿದ್ದು, ಅವುಗಳ ಸಂಕುಚನ ಮತ್ತು ವಿಕಸನಗಳಿಂದ ಪಂಪಿಂಗ್ ಕಾರ್ಯ ನಡೆಯುತ್ತದೆ. ಹೃದಯದ ಸ್ನಾಯುಗಳು ಕಾರ್ಯನಿರ್ವಹಿಸಲು ಆಮ್ಲಜನಕದೊಂದಿಗೆ ಇತರ ಆಹಾರ ಸಾಮಗ್ರಿಯ ಅವಶ್ಯಕತೆ ಇದೆ. ಅಯೋಟಾದಿಂದ ಹೊರಬರುವ ಕೊರನರಿ ಅಪಧಮನಿಗಳೆಂಬ ರಕ್ತನಾಳಗಳ ಮೂಲಕ ಈ ಸರಬರಾಜು ನಡೆಯುತ್ತದೆ. ಅಂದ್ರೆ ಹೃದಯದ ಸ್ನಾಯುಗಳಿಗೆ ಸತತವಾಗಿ ಆಕ್ಸಿಜನ್ ಮತ್ತು ಇತರ ಆಹಾರ ಪದಾರ್ಥಗಳ ಸರಬರಾಜು ಆಗುತ್ತಲೇ ಇರಬೇಕು. ಹೃದಯದಲ್ಲಿ ಮುಖ್ಯ 4 ಕೋಣೆಗಳಿದ್ದು, ಮೇಲ್ಭಾಗದ ಕೋಣೆಗಳಿಗೆ ಹೃತ್ಕರ್ಣಗಳೆಂದು, ಕೆಳಭಾಗದ ಕೋಣೆಗಳಿಗೆ ಹೃತ್ಕುಕ್ಷಿಗಳೆಂದು ಕರೆಯುತ್ತಾರೆ. ಹೃತ್ಕರ್ಣಗಳ ಮತ್ತು ಹೃತ್ಕುಕ್ಷಿಗಳ ನಡುವೆ ಗೋಡೆಗಳಿದ್ದು, ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಜೊತೆಗೆ ಸೇರದಂತೆ ನೋಡಿಕೊಳ್ಳುತ್ತದೆ. ಹೃದಯದಲ್ಲಿ 4 ಕವಾಟಗಳಿವೆ. ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿಯ ನಡುವೆ ಮೈಟ್ರಲ್ ಕವಾಟ, ದ್ವಿದಳ ಕವಾಟ, ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕುಕ್ಷಿಯ ನಡುವೆ ತ್ರಿದಳ ಕವಾಟ, ಟ್ರೈಕಸ್ಪಿಡ್ ವಾಲ್. ಎಡ ಹೃತ್ಕುಕ್ಷಿ ಅಯೋಟದ ಮಧ್ಯೆ ಅಯೋಟಿಕ್ ವಾಲ್ ಇದ್ದರೆ, ಬಲ ಹೃತ್ಕುಕ್ಷಿ ಮತ್ತು ಶ್ವಾಸಕೋಶದ ಮುಖ್ಯ ಅಪಧಮನಿಗಳ ನಡುವೆ ಪಲ್ಮನರಿ ಕವಾಟಗಳಿವೆ. ಈ ಕವಾಟಗಳು ಏನು ಮಾಡುತ್ತವೆ ಅಂದ್ರೆ, ರಕ್ತ ಸಂಚಾರವನ್ನ ಒಂದೇ ದಿಕ್ಕಿನಲ್ಲಿ ಸಾಗುವಂತೆ ನಿಯಂತ್ರಿಸುತ್ತದೆ. ಮನೆಯಲ್ಲಿ ಇರುವ ಹಾಗೆ ಹೃದಯದಲ್ಲಿ ಸಹ ವಿದ್ಯುತ್ ತಂತಿ ವ್ಯವಸ್ಥೆ ಇದೆ. ಬಲ ಹೃತ್ಕರ್ಣದಲ್ಲಿ ವಿದ್ಯುತ್ ಜನಕ ಕೇಂದ್ರವಿದ್ದು, ತಂತಿ ವ್ಯವಸ್ಥೆಯ ಮೂಲಕ ವಿದ್ಯುತ್ ಪ್ರವಾಹ ಹೃತ್ಕರ್ಣ ಹೃತ್ಕುಕ್ಷಿಗಳ ನಡುವಿನ ಕೇಂದ್ರಕ್ಕೆ ತಲುಪಿ ಅಲ್ಲಿಂದ ಹೃತ್ಕುಕ್ಷಿಗಳ ಸ್ನಾಯುಗಳಿಗೆ ತಲುಪುತ್ತವೆ. ಈ ಹೃದಯ ರೋಗಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನ ನಾವು ಗುರುತಿಸಲು ಕೆಲವು ಪರೀಕ್ಷೆಗಳನ್ನ ನಾವು ಮಾಡ್ತೇವೆ. ಎಲ್ಲರಿಗೆ ಗೊತ್ತಿರುವ ಹಾಗೆ ECG ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಹೃದಯದ ಕಾಯಿಲೆಯನ್ನ ಗುರುತಿಸಲಿಕ್ಕೆ ಮಾಡುವಂತ ಪರೀಕ್ಷೆ. ಈ ECG ಅಂದ್ರೇನು? ಎಲೆಕ್ಟ್ರೋಕಾರ್ಡಿಯೋಗ್ರಫಿ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಕೂಡ ಕರಿತೇವೆ. ಈ ECG ಅಂದ್ರೆ ಹೃದಯದ ಸಂಕುಚನ ಮತ್ತು ವಿಕಸನ ಕ್ರಿಯೆಗೆ ಮೊದಲು ಸೂಕ್ಷ್ಮವಾದ ವಿದ್ಯುತ್ ತರಂಗಗಳು ಉಂಟಾಗುತ್ತವೆ. ಇದನ್ನು ವಿಶಿಷ್ಟ ಉಪಕರಣಗಳನ್ನ ಬಳಸಿ ಶರೀರದ ಮೇಲ್ಮೈಯಿಂದಲೇ ಅಳೆಯಬಹುದು. ಇದನ್ನ ECG ಅಂತ ಕರಿತೇವೆ. ಇದರ ಮೂಲಕ ಏನನ್ನು ಕಂಡುಹಿಡಿಯಬಹುದು? ECG ಅವಶ್ಯಕತೆ ಯಾರಿಗಿದೆ? ಅಥವಾ ಹೃದಯಾಘಾತ ಹೊಂದಿದ ಅಥವಾ ಹೃದಯಾಘಾತ ಆಗುತ್ತಿರುವವರ ವ್ಯಕ್ತಿಗಳಲ್ಲಿ ECG ಸರಿಯಾಗಿಯೇ ಇರುತ್ತದೆಯೇ ಅಥವಾ ನಮಗೆ ತೊಂದರೆಯನ್ನ ತೋರಿಸಿಕೊಡುತ್ತದೆಯೇ? ಹೃದಯದ ಗತಿ ಮತ್ತು ನಿಯಂತ್ರಣ ಮತ್ತು ಹೃದಯಾಘಾತ ಆಗುತ್ತಿರುವುದು ಇತ್ಯಾದಿಗಳು, ಇವುಗಳನ್ನ ECG ಪತ್ತೆ ಹಚ್ಚಬಹುದು. ಎಲ್ಲಾ ಎದೆನೋವು ಹೊಂದಿರುವ ಮಧ್ಯ ವಯಸ್ಸಿನ ವ್ಯಕ್ತಿಗಳಿಗೆ ಈ ECG ಮೊದಲ ಮತ್ತು ಮುಖ್ಯವಾದ ಪರೀಕ್ಷೆಯಾಗಿದೆ. ಎದೆ ಬಡಿತ ಹೆಚ್ಚು ಅಥವಾ ಕಡಿಮೆ ಹೊಂದಿದ ವ್ಯಕ್ತಿಗಳು ಸಹ ಮೊದಲು ಮಾಡಬೇಕಾದ ಪರೀಕ್ಷೆ ECG. 10% ಹೃದಯಾಘಾತ ಹೊಂದಿದ ಅಥವಾ ಹೃದಯಾಘಾತ ಆಗುತ್ತಿರುವ ವ್ಯಕ್ತಿಗಳಲ್ಲಿ ECG ಬದಲಾವಣೆ ಕೆಲವೊಮ್ಮೆ ಕಂಡು ಬರುವುದಿಲ್ಲ. ಹೃದಯಾಘಾತವನ್ನು ಪತ್ತೆ ಹಚ್ಚಲು ಕೆಲ ಸಮಯದ ನಂತರ ಮತ್ತೆ ECG ಮಾಡಬೇಕಾಗಬಹುದು ಅಥವಾ ಮತ್ತೆ ಬೇರೆ ಪರೀಕ್ಷೆಯ ಮೂಲಕ ಪತ್ತೆ ಹಚ್ಚಬೇಕಾಗಬಹುದು. ಇನ್ನು ಹೃದಯದ ಕಾಯಿಲೆಯನ್ನ ಕಂಡುಹಿಡಿಯಲು ಹೃದಯ ರೋಗ ತಜ್ಞರು ಬಳಸುವ ಇನ್ನೊಂದು ಪರೀಕ್ಷೆ ಅಂದ್ರೆ ECO. ಈ ECO ಅಂದ್ರೆ ಹೃದಯದ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅನ್ನೇ ECO ಅಂತ ಕರೀತಾರೆ. ECO ಮೂಲಕ ಏನನ್ನು ಕಂಡುಹಿಡಿಯಬಹುದು? ECO ಮೂಲಕ ಹೃದಯದ ಎಲ್ಲಾ ಭಾಗಗಳನ್ನು ನಾವು ನೋಡಬಹುದೇ? ECO ಮೂಲಕ
ಹೃದಯದ ಪಂಪಿಂಗ್ ಶಕ್ತಿ, ಅದರ ಶಕ್ತಿ ಎಷ್ಟಿದೆ ಅನ್ನೋದನ್ನ ನಾವು ಅರಿಯಬಹುದು. ಹೃದಯಾಘಾತವಾಗಿದ್ದರೆ ಯಾವ ಭಾಗದಲ್ಲಿ ಆಗಿದೆ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಬಹುದು. ಕವಾಟಗಳ ಕಾರ್ಯ ವೈಖರಿಯನ್ನು ಸಹ ತಿಳಿಯಬಹುದು. ಅಡ್ಡಗೋಡೆಯ ನಡುವಿನ ರಂಧ್ರ ಮತ್ತು ಹೆಚ್ಚುವರಿ ಸಂಪರ್ಕ ನಾಳಗಳನ್ನು ನೋಡಬಹುದು. ರಕ್ತದ ಚಲನವಲನಗಳನ್ನು ಕೂಡ ನೋಡಬಹುದು. ಅಲ್ಲದೆ ರಕ್ತನಾಳಗಳಲ್ಲಿರುವ ಒತ್ತಡ ಮತ್ತು ಗಾತ್ರಗಳನ್ನು ಕೂಡ ಇಕೋಕಾರ್ಡಿಯೋಗ್ರಾಫಿಯ ಮೂಲಕ ತಿಳಿಯಲು ಸಾಧ್ಯವಿದೆ. ಹೃದಯದ ಕೆಲವು ಭಾಗಗಳನ್ನು ಹೊರಗಿನ ಇಕೋಕಾರ್ಡಿಯೋಗ್ರಫಿಯಿಂದ ನೋಡಲು ಸಾಧ್ಯವಾಗದಿರುವ ಸಂದರ್ಭದಲ್ಲಿ ಅಮ್ಲನಾಳದ ಮೂಲಕ ಪೈಪ್ ಅನ್ನು ಸಾಗಿಸಿ ಸಹಜವಾಗಿ ಕಾಣದ ಕೆಲವು ಭಾಗಗಳನ್ನು ಕೂಡ ನೋಡಬಹುದು. ಇನ್ನೊಂದು ಹೃದಯದ ತೊಂದರೆ ಇರುವವರಿಗೆ ಅಥವಾ ಕಾಯಿಲೆಯನ್ನ ಗುರುತಿಸಲಿಕ್ಕೆ ನಾವು ಮಾಡುವ ಪರೀಕ್ಷೆ ಅಂದ್ರೆ TMT ಪರೀಕ್ಷೆ. ಇದರಿಂದ TMT ಎಂದರೇನು? TMT ಅಂದ್ರೆ ಟ್ರೆಡ್ ಮಿಲ್ ಪರೀಕ್ಷೆ. ಹೃದಯದ ರಕ್ತನಾಳಗಳಲ್ಲಿ ಅಡೆತಡೆ ಏನಾದರೂ ಇದೆಯೇ ಎಂಬುದನ್ನ ಕಂಡುಹಿಡಿಯಲು ಮಾಡುವ ಪರೀಕ್ಷೆ TMT. TMT ಪರೀಕ್ಷೆ ಯಾರಿಗೆ ಅಗತ್ಯ, ಅದನ್ನ ನಾವು ಹೇಗೆ ಮಾಡ್ತೇವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮಧ್ಯ ವಯಸ್ಸಿನ ವ್ಯಕ್ತಿಗಳು TMT ಪರೀಕ್ಷೆಯನ್ನ ಮಾಡಿಸ್ಕೊಳ್ಳುವುದು ಒಳ್ಳೆಯದು. TMTಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇದ್ದಲ್ಲಿ ಹೃದಯ ರಕ್ತನಾಳಗಳು ಸಾಮಾನ್ಯವಾಗಿ ತಡೆಗಳು ಇರುವುದಿಲ್ಲ. ಅಂದ್ರೆ TMT ನಾರ್ಮಲ್ ಅಂತ ಬಂದ್ರೆ ರಕ್ತನಾಳಗಳಲ್ಲಿ ಯಾವುದೇ ಅಡೆತಡೆ ಇಲ್ಲ ಅನ್ನೋದನ್ನ ನಾವು ಖಚಿತವಾಗಿ ಮನಸ್ಸಿಗೆ ಸಮಾಧಾನವಾಗುವಂತೆ ತಿಳ್ಕೊಳ್ಬಹುದು. ಈ TMT ಪರೀಕ್ಷೆನ ಹೇಗ್ ಮಾಡ್ತಾರೆ? TMT ಪರೀಕ್ಷೆಯಲ್ಲಿ ಚಲಿಸುತ್ತಿರುವ ಬೆಲ್ಟ್ನ ಮೇಲೆ ನಡೀತಾ ಇರಬೇಕು. ಬೆಲ್ಟಿನ ವೇಗದ ರೀತಿಯನ್ನ ಕ್ರಮೇಣವಾಗಿ ಹೆಚ್ಚು ಮಾಡ್ತಾ ಹೋಗ್ತಾರೆ. ಹೆಚ್ಚು ಮಾಡ್ತಾ ಹೋದಾಗ ನಡೆಯುವ ವೇಗವು ಕೂಡ ಜಾಸ್ತಿ ಆಗುತ್ತೆ. ಆಗ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಹೃದಯ ಬಡಿತ ಜಾಸ್ತಿ ಆ ಸಂದರ್ಭದಲ್ಲಿ ECGಯನ್ನ ಮಾಡ್ತಾರೆ. ಹೃದಯ ಬಡಿತ ಜಾಸ್ತಿ ಆದಾಗ ರಕ್ತನಾಳಗಳು ರಕ್ತ ಪರಿಚಲನೆ ಹೃದಯಕ್ಕೆ ಹೇಗಾಗುತ್ತೆ, ಹೆಚ್ಚಿನ ಕಾರ್ಯ ನಿರ್ವಹಿಸಬೇಕಾದ ಸಂದರ್ಭದಲ್ಲಿ ಹೃದಯ ಹೇಗೆ ಕೆಲಸ ನಿರ್ವಹಿಸುತ್ತೆ ಅನ್ನೋದನ್ನ ಈ TMT ಪರೀಕ್ಷೆಯ ಮೂಲಕ ನಾವು ತಿಳಿದುಕೊಳ್ಳಬಹುದು. ಇನ್ನೊಂದು ಹೋಲ್ಟರ್ ಪರೀಕ್ಷೆ. ಹೋಲ್ಟರ್ ಪರೀಕ್ಷೆ ಎಂದರೇನು ಮತ್ತು ಇದನ್ನು ನಾವು ಯಾರಿಗೆ ಸಾಮಾನ್ಯವಾಗಿ ಮಾಡುತ್ತೇವೆ? ಸಣ್ಣ ಕಂಪ್ಯೂಟರ್ನಲ್ಲಿ ನಿರಂತರವಾಗಿ ECGಯನ್ನ ದಾಖಲಿಸುವುದನ್ನು ಹೋಲ್ಟರ್ ಪರೀಕ್ಷೆ ಅಂತ ಕರೀತಾರೆ. ಎದೆ ಬಡಿತದಲ್ಲಿ ವ್ಯತ್ಯಾಸ ಇರುವವರಿಗೆ ಅಥವಾ ಜ್ಞಾನ ತಪ್ಪುವ ರೋಗಿಗಳಲ್ಲಿ ಅಥವಾ ಕೆಲವು ಹೃದಯಾಘಾತ ಹೊಂದಿದ ವ್ಯಕ್ತಿಗಳಲ್ಲಿ ಈ ಪರೀಕ್ಷೆಯನ್ನು ಮಾಡಿ ಹೃದಯದ ಕಾರ್ಯಕ್ಷಮತೆಯನ್ನ ನಾವು ಕಂಡುಹಿಡಿಯಬಹುದಾಗಿದೆ. ಇನ್ನೊಂದು ಎಲ್ಲರೂ ಕೇಳ್ತಾ ಇರುವಂತ ಶಬ್ದ ಆಂಜಿಯೋಗ್ರಫಿ. ಹಾರ್ಟ್ ತೊಂದರೆ ಆಯ್ತು, ಆಂಜಿಯೋಗ್ರಫಿ ಮಾಡಿದ್ದಾರೆ. ಅಂದ್ರೆ ಈ ಆಂಜಿಯೋಗ್ರಫಿ ಅಂದ್ರೆ ಏನು? ರಕ್ತ ನಾಳಗಳ ಕ್ಷಕಿರಣ ಚಲನಚಿತ್ರವನ್ನ ಆಂಜಿಯೋಗ್ರಫಿ ಅಂತ ಕರೀತಾರೆ. ರಕ್ತ ನಾಳಗಳ ಮೂಲಕ ರಾಸಾಯನಿಕ ದ್ರವ್ಯವನ್ನ ಕೊಟ್ಟು ದೇಹದ ವಿವಿಧ ಭಾಗಗಳ ರಕ್ತನಾಳಗಳಲ್ಲಿ ಅದು ಹರಿಯುವಾಗ ಕ್ಷಕಿರಣಗಳ ಮೂಲಕ ಚಿತ್ರವನ್ನ ತೆಗೆಯಲಾಗುತ್ತೆ. ಆಗ ರಕ್ತದ ಪರಿಚಲನೆ ಹೇಗಿದೆ, ರಕ್ತನಾಳಗಳ ರಕ್ತನಾಳಗಳ ಸೈಜ್ ಹೇಗಿದೆ, ಗಾತ್ರ ಹೇಗಿದೆ, ಅದು ಉಬ್ಬಿಕೊಂಡಿದೆಯೇ ಅಥವಾ ಸಣ್ಣದಾಗಿದೆಯೇ ಅನ್ನೋದನ್ನ ಆಂಜಿಯೋಗ್ರಫಿಯ ಮೂಲಕ ತಿಳಿದುಕೊಳ್ಳಲು ಸಾಧ್ಯವಿದೆ. ಆಂಜಿಯೋಗ್ರಫಿ ಪರೀಕ್ಷೆಗಳನ್ನ ಯಾವ್ಯಾವ ರಕ್ತನಾಳಗಳಲ್ಲಿ ಮಾಡಬಹುದು? ದೇಹದ ಯಾವುದೇ ಮುಖ್ಯ ರಕ್ತನಾಳಗಳ ಚಿತ್ರವನ್ನ ಆಂಜಿಯೋಗ್ರಫಿಯ ಮೂಲಕ ಸೆರೆಹಿಡಿಯಬಹುದು. ಮುಖ್ಯವಾಗಿ ಹೃದಯದ, ಮೆದುಳಿನ, ಕೈಕಾಲುಗಳ, ಮೂತ್ರಕೋಶದ ಹಾಗೂ ಅಯೋರ್ಟದ ಚಿತ್ರಗಳನ್ನ ಸೆರೆ ಹಿಡಿಯಲಿಕ್ಕೆ ಈ ಆಂಜಿಯೋಗ್ರಫಿಯನ್ನು ನಾವು ಬಳಸಬಹುದು. ಆಂಜಿಯೋಗ್ರಫಿ ಪರೀಕ್ಷೆಯನ್ನ ಹೇಗ್ ಮಾಡ್ತೇವೆ ಅಥವಾ ಅದರಿಂದ ಗಂಡಾಂತರವಿದೆಯೇ ಇದನ್ನು ತಿಳಿಯೋಣ. ಆಂಜಿಯೋಗ್ರಫಿ ಪರೀಕ್ಷೆಯನ್ನ ಸ್ಥಾನಿಕ ಅರವಳಿಕೆ ಅಂದ್ರೆ ಲೋಕಲ್ ಅನಸ್ತೇಷಿಯಾ ಕೊಟ್ಟು ಮಾಡಲಾಗುವುದು. ಮುಂಗೈ ಅಥವಾ ತೊಡೆಯ ರಕ್ತನಾಳಗಳ ಮೂಲಕ ಸೂಕ್ಷ್ಮ ನಳಿಕೆಗಳನ್ನ ಒಳಸೇರಿಸಿ ದ್ರವ್ಯವನ್ನು ಚಿತ್ರಿಸಬೇಕಾದ ರಕ್ತನಾಳದಲ್ಲಿ ಸೇರಿಸುತ್ತೇವೆ. ಆ ಬಳಿಕ ಕ್ಷಕಿರಣಗಳ ಮೂಲಕ ಚಿತ್ರ ತೆಗೆಯಲಾಗುತ್ತೆ. ಆಂಜಿಯೋ ಪರೀಕ್ಷೆಯಲ್ಲಿ ಗಂಡಾಂತರವಿದೆಯೇ? ಇತ್ತೀಚೆಗೆ ಅತಿ ಸೂಕ್ಷ್ಮ ನಳಿಕೆಗಳನ್ನ ಬಳಸುತ್ತಿರುವ ಕಾರಣ ಗಂಡಾಂತರಗಳ ಪ್ರಮಾಣ ಕಡಿಮೆಯಾಗಿದೆ. ಅಂದ್ರೆ ಕಾಂಪ್ಲಿಕೇಶನ್ಸ್ ತುಂಬಾ ಕಡಿಮೆಯಾಗಿದೆ. ಮಾಡಿದ ಜಾಗದಲ್ಲಿ ಎಲ್ಲಿ ನಾವು ಚುಚ್ಚಿರುತ್ತೋ ಆ ಜಾಗದಲ್ಲಿ ರಕ್ತಸ್ರಾವ ಆಗಬಹುದು, ರಕ್ತನಾಳದಲ್ಲಿ ತೂತು ಬೀಳಬಹುದು, ಬಳಸುವ ದ್ರವ್ಯದಿಂದ ಅಲರ್ಜಿ ಆಗಬಹುದು, ಅತಿ ಕಡಿಮೆ ಸಂದರ್ಭದಲ್ಲಿ ರಕ್ತನಾಳ ದುರ್ದೈವಶಾತ್ ಮುಚ್ಚಲ್ಪಡಬಹುದು. ಅತಿ ಬಲಹೀನ ಹೃದಯ ಇರುವವರು ಮತ್ತು ಮುಖ್ಯ ರಕ್ತನಾಳಗಳ ದ್ವಾರದಲ್ಲಿಯೇ ಅಡಚಣೆ ಇರುವ ರೋಗಿಗಳು ಸಾವಿಗೂ ಈಡಾಗಬಹುದು ಎಂದು ಕಂಡುಬಂದಿದೆ. CT ಆಂಜಿಯೋಗ್ರಾಮ್ ಎಂದರೇನು? ಅದನ್ನು ಎಲ್ಲರಿಗೂ ಮಾಡಬಹುದೇ? CT ಸ್ಕ್ಯಾನಿಂಗ್ ಮುಖಾಂತರ ರಕ್ತನಾಳಗಳ ಚಿತ್ರ ತೆಗೆಯುವುದನ್ನ CT ಆಂಜಿಯೋಗ್ರಫಿ ಅಂತ ಕರೀತಾರೆ. ಇತ್ತೀಚೆಗೆ ದೊರೆಯುತ್ತಿರುವ ನವೀನ ಮಾದರಿಯ CT ಸ್ಕ್ಯಾನಿಂಗ್ ಯಂತ್ರಗಳಲ್ಲಿ ರಕ್ತನಾಳಗಳ ಚಿತ್ರ ತೆಗೆಯಲು ಅವಕಾಶವಿದೆ. ಸಣ್ಣ ರಕ್ತನಾಳಗಳಲ್ಲಿ, ಗಟ್ಟಿ ರಕ್ತನಾಳಗಳಲ್ಲಿ ಇದರ ಉಪಯೋಗ ಕಡಿಮೆ ಮತ್ತು ರಕ್ತ ಪ್ರವಾಹದ ಮಾಹಿತಿ ಇದರಿಂದ ಗೊತ್ತಾಗುವುದಿಲ್ಲ. ಹಾಗಾಗಿ CT ಆಂಜಿಯೋಗ್ರಫಿ ಎನ್ನ ಎಲ್ಲಿ ಅಗತ್ಯವಿದೆಯೋ ಅಲ್ಲಿ ಮಾತ್ರ ಉಪಯೋಗಿಸುತ್ತೇವೆ. ಕ್ಯಾತ್ ಪರೀಕ್ಷೆ ಎಂದರೇನು?
ಆಂಜಿಯೋಗ್ರಫಿ ಪರೀಕ್ಷೆಯಂತೆ ಕ್ಯಾತ್ ಪರೀಕ್ಷೆಯನ್ನ ಕ್ಯಾತ್ ಉಪಕರಣ ಹೊಂದಿದ ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡಲಾಗುತ್ತೆ. ಹೃದಯದ ಕೋಣೆಗಳ ಮತ್ತು ರಕ್ತನಾಳಗಳ ಗಾತ್ರ, ಕಾರ್ಯ ನಿರ್ವಹಣೆ, ಒತ್ತಡ ಅನುಪಾತ ಇತ್ಯಾದಿಗಳನ್ನು ಕಂಡುಹಿಡಿಯಲು ಈ ಪರೀಕ್ಷೆಯ ಅವಶ್ಯಕತೆ ಇದೆ. ಇನ್ನೊಂದು ಪೆಟ್ ಸ್ಕ್ಯಾನಿಂಗ್. ಪೆಟ್ ಸ್ಕ್ಯಾನಿಂಗ್ ಎಂದರೇನು? ರಕ್ತ ಸಂಚಾರ ಕಡಿಮೆಯಾದಾಗ ಸ್ನಾಯುಗಳು ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ. ಈ ರೀತಿ ಕಾರ್ಯನಿರ್ವಹಿಸದ ಸ್ನಾಯುಗಳಲ್ಲಿ ಇನ್ನೂ ಜೀವ ಇದ್ದು ರಕ್ತ ಸಂಚಾರ ಪುನಃ ಪ್ರಾರಂಭವಾದರೆ ಪೂರ್ಣ ಪ್ರಮಾಣದ ಸಂಕುಚನ ವಿಕಸನ ಮಾಡುವ ಬಲವನ್ನು ಪಡೆಯುತ್ತವೆ. ಆದ್ದರಿಂದ ಸ್ನಾಯುಗಳಲ್ಲೂ ಇನ್ನು ಜೀವ ಇದೆಯೋ ಇಲ್ಲವೋ ಎಂದು ಪತ್ತೆ ಹಚ್ಚುವುದು ಅನಿವಾರ್ಯ. ಸ್ನಾಯು ಸಂಪೂರ್ಣವಾಗಿ ನಿರ್ಜೀವವಾಗಿದ್ದರೆ ರಕ್ತ ಸಂಚಾರ ಪುನಃ ಆರಂಭವಾದರೂ ಅದು ಉಪಯೋಗಕ್ಕೆ ಬರುವುದಿಲ್ಲ. ಇದನ್ನು ಥ್ಯಾಲಿಯಂ ಅಥವಾ ಪೆಟ್ ಸ್ಕ್ಯಾನಿಂಗ್ ಮೂಲಕ ಪತ್ತೆ ಹಚ್ಚಬಹುದು. ಇನ್ನು ನಾವು ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಅಥವಾ ಹೈ ಬ್ಲಡ್ ಪ್ರೆಷರ್, ಅಧಿಕ ರಕ್ತದೊತ್ತಡದ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ಸಾಮಾನ್ಯವಾಗಿ ರಕ್ತದೊತ್ತಡ ಎಷ್ಟಿರುತ್ತದೆ ಅಂದ್ರೆ ನಾರ್ಮಲ್ ಬ್ಲಡ್ ಪ್ರೆಷರ್ ಎಷ್ಟಿರುತ್ತದೆ? ವಯಸ್ಕರಲ್ಲಿ ಮೇಲ್ಭಾಗದ ರಕ್ತದೊತ್ತಡ ಅಂದ್ರೆ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ 140 ಕಡಿಮೆ, ಹಾಗೂ ಕೆಳಭಾಗದ ರಕ್ತದೊತ್ತಡ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ 90 ಕಡಿಮೆ ಇರುತ್ತದೆ. ಅಧಿಕ ರಕ್ತದೊತ್ತಡ ಅಂತ ಯಾವಾಗ ಕರೀತೇವೆ? ವಯಸ್ಕರಲ್ಲಿ ಮೇಲ್ಭಾಗದ ರಕ್ತದೊತ್ತಡ 140 ಅಧಿಕ ಇದ್ದಾಗ, ಕೆಳಭಾಗದ ರಕ್ತದೊತ್ತಡ 90 ಅಧಿಕವಾಗಿದ್ದರೆ ಅದನ್ನು ಅಧಿಕ ರಕ್ತದೊತ್ತಡ ಅಂತ ಕರಿತೇವೆ. ಅಧಿಕ ರಕ್ತದೊತ್ತಡಕ್ಕೆ ಕಾರಣ ಏನು? ಯಾವ ವಯಸ್ಸಲ್ಲಿ ಅದು ಕಾಣಿಸ್ಕೊಳ್ಳಬಹುದು? ಅದರಿಂದ ಆಗುವ ದುಷ್ಪರಿಣಾಮಗಳು ಏನು? ಅಧಿಕ ರಕ್ತದೊತ್ತಡ ಚಿಹ್ನಗಳೇನು ಅನ್ನೋದನ್ನ ನೋಡೋಣ. 90% ವಯಸ್ಕರಲ್ಲಿ ಬರುವ ಅಧಿಕ ರಕ್ತದೊತ್ತಡ ಕಾಯಿಲೆಗೆ ಕಾರಣ ಸಿಗುವುದಿಲ್ಲ. ಮೂತ್ರ ರೋಗದ ತೊಂದರೆ ಇರುವುದು, ಮೂತ್ರಕೋಶದ ಅಪಧಮನಿಗಳಲ್ಲಿ ಅಡಚಣೆ ಇದ್ದಲ್ಲಿ, ಅಯೋರ್ಟಾದಲ್ಲಿ ಅಡಚಣೆ ಇದ್ದಲ್ಲಿ, ಗ್ರಂಥಿಗಳ ಕಾರ್ಯದಲ್ಲಿ ಏರುಪೇರಾಗಿದ್ದಾಗ ರಕ್ತದೊತ್ತಡ ಉಂಟಾಗಬಹುದು. ಬೊಜ್ಜುತನ ಇರುವವರಲ್ಲಿ, ಮಧುಮೇಹ ರೋಗಿಗಳಲ್ಲಿ ಅಧಿಕ ರಕ್ತದೊತ್ತಡ ಇರುವ ಸಾಧ್ಯತೆ ಹೆಚ್ಚು. ಅಧಿಕ ರಕ್ತದೊತ್ತಡ ಯಾವುದೇ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳಬಹುದು. ಸಾಮಾನ್ಯವಾಗಿ 3ನೇ ದಶಕದ ನಂತರ ರಕ್ತದೊತ್ತಡ ಹೆಚ್ಚಾಗುವುದು ಕಂಡುಬರುತ್ತದೆ. ವಯಸ್ಸು ಹೆಚ್ಚಾದಂತೆ ಕೂಡ ರಕ್ತದೊತ್ತಡ ಹೆಚ್ಚಿರುವವರ ಸಂಖ್ಯೆಯನ್ನು ನಾವು ನೋಡುತ್ತೇವೆ. ಅಧಿಕ ರಕ್ತದೊತ್ತಡ ಹೃದಯದ ಮೇಲೆ, ಮೆದುಳಿನ ಮೇಲೆ, ಮೂತ್ರಕೋಶಗಳ ಮೇಲೆ ಹಾಗೂ ಕಣ್ಣಿನ ಪಟಲದ ಮೇಲೆ ಪರಿಣಾಮವಾಗುತ್ತದೆ. ಹೃದಯಕ್ಕೆ ಹೆಚ್ಚಿನ ಕೆಲಸದ ಅವಶ್ಯಕತೆ ಇದ್ದು ಅದು ಮೊದಲು ದಪ್ಪವಾಗಿ ನಂತರ ಬಲಹೀನವಾಗಬಹುದು. ಮೆದುಳಿನಲ್ಲಿ ರಕ್ತಸ್ರಾವ ಆಗಿ ಪಾರ್ಶ್ವವಾಯುವು ಬರಬಹುದು. ಮೂತ್ರಕೋಶಗಳ ಕೆಲಸದಲ್ಲಿ, ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸ ಕಂಡುಬರಬಹುದು. ರಕ್ತದೊತ್ತಡದ ಚಿಹ್ನೆ ಸಾಮಾನ್ಯವಾಗಿ ಯಾವುದೇ ತೊಂದರೆ ಪ್ರಾರಂಭದಲ್ಲಿ ಕಂಡುಬರುವುದಿಲ್ಲ. ಕೆಲವರಿಗೆ ತಲೆನೋವು, ತಲೆಸುತ್ತು ಬರಬಹುದು. ಸಾಮಾನ್ಯವಾಗಿ ಒಮ್ಮೆ ರಕ್ತದೊತ್ತಡ ಬಂದರೆ ಜೀವನ ಪೂರ್ತಿ ಅದು ಇರುವ ಸಾಧ್ಯತೆಯೇ ಹೆಚ್ಚು. ಅಧಿಕ ರಕ್ತದೊತ್ತಡ ಕಡಿಮೆ ಪ್ರಮಾಣದಲ್ಲಿದ್ದಾಗ ಜೀವನ ಶೈಲಿಯ ಬದಲಾವಣೆ ಮೂಲಕ ಸಹಜ ಸ್ಥಿತಿಗೆ ಕೊಂಡೊಯ್ಯಬಹುದು. ಬೊಜ್ಜುತನ ಕರಗಿಸುವುದರಿಂದ, ಆಹಾರದಲ್ಲಿ ಉಪ್ಪಿನಂಶವನ್ನು ಕಡಿಮೆ ಮಾಡುವುದರಿಂದ, ನಿಯಮಿತ ವ್ಯಾಯಾಮದಿಂದ ರಕ್ತದೊತ್ತಡ ಸ್ವಲ್ಪ ಮಟ್ಟಿಗೆ ಸಹಜ ಸ್ಥಿತಿಗೆ ಮರಳಬಹುದು. ರಕ್ತದೊತ್ತಡಕ್ಕೆ ಔಷಧಗಳ ಅಗತ್ಯವಿದೆಯೇ? ಒಂದೇ ಮಾತ್ರೆ ಸರಿಪಡಿಸಬಹುದೇ? ರಕ್ತದೊತ್ತಡದ ಔಷಧವನ್ನು ನಿರಂತರವಾಗಿ ಬಳಸುವ ಅಗತ್ಯವಿದೆಯೇ? ಒಂದೇ ಮಾತ್ರೆಯನ್ನು ಹಲವಾರು ವರ್ಷ ಬಳಸಬಹುದೇ? ರಕ್ತದೊತ್ತಡಕ್ಕೆ ಬಳಸುವ ಮಾತ್ರೆಗಳಿಂದ ದುಷ್ಪರಿಣಾಮವಿದೆಯೇ? ರಕ್ತದೊತ್ತಡ ಸಹಜ ಸ್ಥಿತಿಗೆ ಬಂದ ನಂತರವೂ ಮಾತ್ರೆಗಳನ್ನು ನಿಲ್ಲಿಸಬಹುದೇ? ಇದು ಸಾಮಾನ್ಯವಾಗಿ ಎಲ್ಲರಲ್ಲಿ ಬರುವ ಪ್ರಶ್ನೆ. ಇದರ ಬಗ್ಗೆ ಒಮ್ಮೆ ಕಣ್ಣು ಹಾಯಿಸೋಣ. ಜೀವನ ಶೈಲಿಯ ಬದಲಾವಣೆಯಿಂದ ರಕ್ತದೊತ್ತಡ ಸಹಜ ಸ್ಥಿತಿಗೆ ಮರಳದಿದ್ದಲ್ಲಿ ಔಷಧಗಳ ಬಳಕೆ ಅನಿವಾರ್ಯ. ಅಧಿಕ ರಕ್ತದೊತ್ತಡವನ್ನು ಕೆಲವು ಸಲ ಒಂದೇ ಮಾತ್ರೆಯಿಂದ ನಿಯಂತ್ರಿಸಬಹುದು, ಆದರೆ ಕೆಲವು ರೋಗಿಗಳಿಗೆ 1 ಮಾತ್ರೆಯ ಅವಶ್ಯಕತೆ ಬರಬಹುದು. ರಕ್ತದೊತ್ತಡಕ್ಕೆ ಬಳಸುವ ಔಷಧಿಗಳು ಸಾಮಾನ್ಯವಾಗಿ ಒಂದೇ ದಿವಸದ ಮಟ್ಟಿಗೆ ಕೆಲಸ ಮಾಡುವುದರಿಂದ ಅವುಗಳನ್ನು ದಿನನಿತ್ಯ ನಿಯಮಿತವಾಗಿ ನಿರಂತರವಾಗಿ ಸೇವಿಸುವ ಅವಶ್ಯಕತೆ ಖಂಡಿತವಾಗಿ ಇದೆ. ಒಂದೇ ರೀತಿಯ ಮಾತ್ರೆಯನ್ನು ಹಲವಾರು ವರ್ಷ ಬಳಸಿದರೆ ಯಾವುದೇ ತೊಂದರೆ ಇಲ್ಲ. ರಕ್ತದೊತ್ತಡ ನಿಯಂತ್ರಣದಲ್ಲಿದ್ದರೆ ಅದೇ ಮಾತ್ರೆಗಳನ್ನು ಬಳಸುವುದು ಸರಳ ಹಾಗೂ ಅತ್ಯುತ್ತಮ. ಕೆಲವು ಮಾತ್ರೆಗಳಿಂದ ಕೆಲವು ರೋಗಿಗಳಿಗೆ ತೊಂದರೆ ಉಂಟಾಗಬಹುದು. ಮಾತ್ರೆ ಒಗ್ಗಿ ಬರದಿದ್ದ ಪಕ್ಷದಲ್ಲಿ ಬೇರೆ ರೀತಿಯ ಮಾತ್ರೆಗಳನ್ನು ವೈದ್ಯರ ಸಲಹೆ ಮೇರೆಗೆ ಬದಲಾಯಿಸಿಕೊಳ್ಳಬಹುದು. ರಕ್ತದೊತ್ತಡ ಸಹಜ ಸ್ಥಿತಿಗೆ ಬಂದ ಮೇಲೆ ಮಾತ್ರೆಗಳನ್ನು ನಿಲ್ಲಿಸುವ ಹಾಗಿಲ್ಲ. ಜೀವನ ಶೈಲಿಯ ಬದಲಾವಣೆಯಿಂದ ಮತ್ತು ಮಾತ್ರೆಗಳ ಬಳಕೆಯಿಂದ ರಕ್ತದೊತ್ತಡ ಸಹಜ ಸ್ಥಿತಿಗೆ ಬಂದರೆ ಮಾತ್ರೆಯ ಪ್ರಮಾಣವನ್ನು ಅನುಕ್ರಮವಾಗಿ ಕಡಿಮೆಗೊಳಿಸಿ ನೋಡಬೇಕಾಗುತ್ತದೆ. ಕೆಲವು ದಿನಗಳ ಅಥವಾ ಕೆಲವು ತಿಂಗಳ ನಂತರ ಪುನಃ ರಕ್ತದೊತ್ತಡ ಹೆಚ್ಚಾಗುವ ಸಂಭವನೀಯತೆಯೇ ಹೆಚ್ಚು. ಹೃದಯಾಘಾತ ಹೊಂದಿದ ಅಥವಾ ಪಾರ್ಶ್ವವಾಯು ಪೀಡಿತ ಅಥವಾ ಮಧುಮೇಹ ಹೊಂದಿದ ರೋಗಿಗಳಲ್ಲಿ
ಸಣ್ಣ ಪ್ರಮಾಣದಲ್ಲಿ ನಾವು ಔಷಧಿಗಳನ್ನು ನೀಡುವುದು ಆರೋಗ್ಯಕರ ಎಂದು ತಿಳಿದು ಬಂದಿದೆ. ರಕ್ತದೊತ್ತಡ ಸ್ವಲ್ಪ ಹೆಚ್ಚಾದರೂ ಕೂಡ ಇವರಲ್ಲಿ ರಕ್ತದೊತ್ತಡ ಕಡಿಮೆ ಆಗುವಂತ ಮಾತ್ರೆಗಳನ್ನು ಬಳಸುವುದು ಸೂಕ್ತ. ಗರ್ಭಧರಿಸಿದ ಕೆಲವು ಹೆಣ್ಣು ಮಕ್ಕಳಲ್ಲಿ ರಕ್ತದೊತ್ತಡ ಕೆಲವು ಬಾರಿ ಕಂಡು ಬರುತ್ತದೆ. ಇದಕ್ಕೆ ಕಾರಣ ತಿಳಿದು ಬಂದಿಲ್ಲ. ಆದರೆ ತಾಯಿಯ ಆರೋಗ್ಯದ ಮೇಲೆ ಮತ್ತು ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದರಿಂದ ಅದನ್ನು ಸೂಕ್ತ ಸಮಯದಲ್ಲಿ ಗುರುತಿಸಿ ಮುಖ್ಯವಾಗಿ ಔಷಧಿಗಳ ಮೂಲಕ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡಬೇಕಾಗುತ್ತದೆ. ಔಷಧಿಗಳ ಮೂಲಕ ನಿಯಂತ್ರಣವಾಗದಿದ್ದ ಪಕ್ಷದಲ್ಲಿ ತಾಯಿಯ ಆರೋಗ್ಯಕ್ಕೆ ತೊಂದರೆಯಾಗುತ್ತಿರುವ ಸಂದರ್ಭದಲ್ಲಿ ಹೆರಿಗೆಯನ್ನು ಕೃತಕ ರೀತಿಯಲ್ಲಿ ಆದಷ್ಟು ಬೇಗ ಮಾಡಿಸಬೇಕಾಗುತ್ತದೆ. ರಕ್ತದೊತ್ತಡ ಇರುವ ರೋಗಿಗಳಿಗೆ ಯಾವ್ಯಾವ ಪರೀಕ್ಷೆಯನ್ನು ಮಾಡಿಸಬೇಕು? ರಕ್ತದೊತ್ತಡ ಇರುವ ರೋಗಿಗಳಿಗೆ ಹೃದಯದ ಕಾರ್ಯಕ್ಷಮತೆಯ ಬಗ್ಗೆ, ಮೂತ್ರಕೋಶದ ಸಾಮರ್ಥ್ಯವನ್ನ ಪರೀಕ್ಷಿಸುವಂತ ರಕ್ತ ಪರೀಕ್ಷೆಗಳನ್ನ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಡಾಪ್ಲರ್ ಪರೀಕ್ಷೆ ಹಾಗೂ ಗ್ರಂಥಿಗಳ ಏರುಪೇರನ್ನು ಅರಿಯಲು ರಕ್ತ ಮತ್ತು ಮೂತ್ರದ ಪರೀಕ್ಷೆಯನ್ನು ಮಾಡಿಸುವುದು ಅಗತ್ಯ. ಇದರಿಂದ ಯಾವ ಕಾರಣದಿಂದ ರಕ್ತದೊತ್ತಡ ಜಾಸ್ತಿ ಆಗಿದೆ ಅನ್ನುವಂತ ಕೆಲವು ಕಾರಣಗಳನ್ನು ಕೂಡ ಪತ್ತೆ ಹಚ್ಚುವುದು ಸುಲಭ ಸಾಧ್ಯ. ರಕ್ತನಾಳಗಳಲ್ಲಿ ಅಡಚಣೆಯಿಂದ ಕೆಲವು ಬಾರಿ ರಕ್ತದೊತ್ತಡ ಬಂದಾಗ ಇಂಥ ಸಂದರ್ಭದಲ್ಲಿ ಬಲೂನಿನಿಂದ ಅಥವಾ ಸ್ಟೆಂಟ್ ಮೂಲಕ ರಕ್ತನಾಳಗಳನ್ನು ಹಿಗ್ಗಿಸಬಹುದು. ಮುಖ್ಯವಾಗಿ ಮೂತ್ರಕೋಶದ ಅಥವಾ ಅಯೋರ್ಟದ ರಕ್ತನಾಳಗಳಲ್ಲಿ ಅಡಚಣೆ ಇದ್ದಾಗ ಈ ಚಿಕಿತ್ಸೆಯನ್ನು ಮಾಡಬಹುದು. ಇದರಿಂದ ಸಾಕಷ್ಟು ರೋಗಿಗಳಲ್ಲಿ ರಕ್ತದೊತ್ತಡ ಸಹಜ ಸ್ಥಿತಿಗೆ ಬರುವುದನ್ನ ನಾವು ನೋಡುತ್ತೇವೆ. ಇನ್ನು ಮುಖ್ಯವಾದ ಭಾಗ ರಕ್ತದ ನಾಳಗಳಲ್ಲಿ, ಹೃದಯದ ರಕ್ತನಾಳಗಳಲ್ಲಿ ಅಡಚಣೆ. ಇದರಿಂದಾಗಿ ಆಗುವಂತಹ ಸಮಸ್ಯೆಗಳು, ಅದನ್ನು ಕಂಡುಹಿಡಿಯುವ ರೀತಿ, ಅದರಿಂದ ಯಾವ ರೀತಿ ಸಮಸ್ಯೆಗಳು ಕಾಣುತ್ತವೆ, ಯಾವ ರೀತಿ ಅದನ್ನ ಗುರುತಿಸಬಹುದು ಅನ್ನುವುದನ್ನ ನಾವು ಈಗ ನೋಡೋಣ. ಹೃದಯಾಘಾತ. ಹೃದಯಾಘಾತ ಎಂದರೇನು? ಹೃದಯದ ಸ್ನಾಯುಗಳಿಗೆ ಆವಾಗಲೇ ಹೇಳಿದ ಹಾಗೆ ಸತತವಾಗಿ ಆಮ್ಲಜನಕ ಮತ್ತು ಇತರ ಆಹಾರ ಸಾಮಗ್ರಿಗಳು ಕೊರೋನರಿ ಅಪಧಮನಿಗಳ ಮೂಲಕ ಸರಬರಾಜಾಗುತ್ತಾ ಇರುತ್ತದೆ. ಆಕಸ್ಮಿಕವಾಗಿ ಈ ರಕ್ತನಾಳಗಳು ಮುಚ್ಚಲ್ಪಟ್ಟರೆ ಹೃದಯದ ಸ್ನಾಯುಗಳಿಗೆ ಆಮ್ಲಜನಕದ ಕೊರತೆಯುಂಟಾಗಿ ಆ ಸ್ನಾಯುಗಳು ಸಾವನ್ನಪ್ಪುತ್ತವೆ ಅಥವಾ ಕಾರ್ಯನಿರ್ವಹಿಸಲು ಅಸಮರ್ಥವಾಗುತ್ತವೆ. ಇದರಿಂದ ಹೃದಯದ ಸ್ನಾಯು ಬಲ ಕಡಿಮೆಯಾಗುತ್ತದೆ. ಇದನ್ನೇ ನಾವು ಹೃದಯಾಘಾತ ಅಂತ ಕರೀತೇವೆ. ಜಗತ್ತಿನಲ್ಲಿ ಉಂಟಾಗುವ ಅತಿ ಹೆಚ್ಚಿನ ದುರ್ಮರಣಕ್ಕೆ, ಆಕಸ್ಮಿಕ ಸಾವಿಗೆ ಹೃದಯಾಘಾತವೇ ಕಾರಣ. ಈ ಹೃದಯ ನಾಳದ ರಕ್ತನಾಳದಲ್ಲಿ ಅಡಚಣೆ ಉಂಟಾಗುವುದಕ್ಕೆ ಕಾರಣ ಏನು? ಅಡಚಣೆ ಉಂಟಾಗ ಬರುವ ಚಿಹ್ನೆಗಳೇನು? ಹೃದಯಾಘಾತದ ಲಕ್ಷಣಗಳೇನು? ಪ್ರಥಮ ವರ್ಗದ ಬಂಧುಗಳಲ್ಲಿ ಅಂದರೆ ತಂದೆ, ತಾಯಿ, ಸಹೋದರ, ಸಹೋದರಿಯರಲ್ಲಿ ಹೃದಯ ರೋಗ ಇದ್ದಾಗ, ರಕ್ತದಲ್ಲಿ ಸಕ್ಕರೆಯ ಅಥವಾ ಕಬ್ಬಿನ ಅಂಶ ಹೆಚ್ಚಾಗಿರುವವರಲ್ಲಿ, ರಕ್ತದೊತ್ತಡ ಅಧಿಕವಾಗಿರುವವರಲ್ಲಿ, ತಂಬಾಕು ಸೇವನೆ ಮಾಡುವವರಲ್ಲಿ, ಬೊಜ್ಜುತನ ಇರುವವರಲ್ಲಿ ಅಥವಾ ದೈಹಿಕ ಜಡತ್ವ ಇರುವವರು, ಹೃದಯದ ರಕ್ತನಾಳದಲ್ಲಿ ಇರುವವರಲ್ಲಿ ರಕ್ತನಾಳದ ಅಡಚಣೆ ಹೆಚ್ಚಾಗಿ ಕಂಡುಬರುವುದನ್ನು ನೋಡುತ್ತೇವೆ. ಹೃದಯದ ರಕ್ತನಾಳಗಳಲ್ಲಿ ಅಡಚಣೆ ಉಂಟಾದರೆ ಅವರು ಚಟುವಟಿಕೆಯಿಂದ ಇದ್ದಾಗ, ಅಂದರೆ ನಡೆಯುತ್ತಿರುವಾಗ, ಯಾವುದೋ ಕೆಲಸ ಮಾಡುತ್ತಿರುವಾಗ ಅಥವಾ ಎತ್ತರದ ಪ್ರದೇಶದಲ್ಲಿ ನಡೆಯುತ್ತಿರುವಾಗ ಎದೆಯಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಅಡಚಣೆ ಹೆಚ್ಚಾದಂತೆ ನೋವಿನ ತೀವ್ರತೆ ಹೆಚ್ಚಾಗುತ್ತದೆ. ರಕ್ತನಾಳಗಳು ಸಂಪೂರ್ಣ ಮುಚ್ಚುವಂತಹ ಸಂದರ್ಭದಲ್ಲಿ ಎದೆ ನೋವು ವಿಶ್ರಾಂತ ಸ್ಥಿತಿಯಲ್ಲಿ ಕೂಡ ಕಂಡು ಬರಬಹುದು. ಹೃದಯಾಘಾತದ ಲಕ್ಷಣಗಳೇನು? ವಿಶ್ರಾಂತಿಯ ವೇಳೆ ಎದೆನೋವು ಬರುವುದು ಹೃದಯಾಘಾತದ ಮೊದಲ ಹಾಗೂ ಪ್ರಮುಖ ಲಕ್ಷಣ. ಎದೆಯ ನಡುಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಅಥವಾ ಎಡ ಭುಜ ಕೈಗಳಲ್ಲಿ ಸಾಮಾನ್ಯವಾಗಿ ನೋವು ಕಂಡು ಬರುತ್ತದೆ. ಬಹಳ ಕಡಿಮೆ ಜನರಲ್ಲಿ ಬಲಗಡೆ ಭಾಗದಲ್ಲೂ ನೋವು ಕಂಡು ಬರುವುದು ಇದೆ. ಹೃದಯಾಘಾತದಲ್ಲಿ ಯಾವಾಗಲೂ ಎದೆ ನೋವು ಕಂಡು ಬರಬೇಕು ಅಂತಲೇ ಇಲ್ಲ. ಕೆಲವೊಮ್ಮೆ ಕೇವಲ ಬೆವರು ಬರಬಹುದು, ಬೆನ್ನು ನೋವು, ಹೊಟ್ಟೆ ನೋವು, ಪ್ರಜ್ಞೆ ತಪ್ಪುವುದು, ಯಾವುದೇ ಚಿಹ್ನೆ ಇಲ್ಲದೆ ಅಕಸ್ಮಾತ್ ಜೀವ ಹೋಗುವ ಸಂದರ್ಭ ಕೂಡ ಅನ್ನು ಕಾಣುತ್ತೇವೆ. ಹೃದಯಾಘಾತವನ್ನು ಪತ್ತೆ ಹಚ್ಚುವುದು ಹೇಗೆ? ರೋಗಿಯ ಪರೀಕ್ಷೆಯ ನಂತರ ಪ್ರಥಮವಾಗಿ ECG ಪರೀಕ್ಷೆಯನ್ನು ಮಾಡಲಾಗುವುದು. 50% ರೋಗಿಗಳಲ್ಲಿ ಪ್ರಥಮ ECGಯಲ್ಲಿ ಹೃದಯಾಘಾತದ ಬದಲಾವಣೆ ಕಂಡು ಬರುತ್ತದೆ. ಉಳಿದ 40% ರೋಗಿಗಳಲ್ಲಿ ECGಯನ್ನು ಪುನಃ ಅನುಕ್ರಮವಾಗಿ ನೋಡಿ ಪತ್ತೆ ಹಚ್ಚಬೇಕಾಗುತ್ತದೆ. 10% ECGಯಲ್ಲಿ ಯಾವುದೇ ಬದಲಾವಣೆ ಕೂಡ ಕಂಡು ಬರದೇ ಇರಬಹುದು. ಹೃದಯಾಘಾತದ ಪ್ರಮಾಣವನ್ನು ರಕ್ತ ಪರೀಕ್ಷೆಯ ಮೂಲಕವೂ ಕಂಡುಹಿಡಿಯಬಹುದು. ಹೃದಯದ ಸ್ನಾಯು ಸತ್ತಾಗ ಅದರ ಕಣಗಳು ರಕ್ತದಲ್ಲಿ ಸಂಚರಿಸುತ್ತವೆ. ಅದು ಹೃದಯಾಘಾತದ ಪ್ರಮಾಣಕ್ಕೆ ಅನುಪಾತವಾಗಿರುತ್ತದೆ. ಹಾಗಾಗಿ ಹೃದಯಾಘಾತ ಆಗಿದೆ, ECGಯಲ್ಲಿ ನಮಗೆ ಯಾವುದೇ ಸೂಚನೆ ಕಂಡು ಬರದೇ ಇದ್ದಾಗ ರಕ್ತ ಪರೀಕ್ಷೆಯ ಮೂಲಕ ಹೃದಯಾಘಾತ ಆಗಿರುವುದನ್ನ ಖಚಿತಪಡಿಸಿಕೊಳ್ಳಬಹುದು. ಹೃದಯಾಘಾತಕ್ಕೆ ಚಿಕಿತ್ಸೆ ಏನು? ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸುವುದರಿಂದ ಆಗುವ ಹಾನಿ ಏನು? ಹೃದಯಾಘಾತದಿಂದ ಬಳಲುವ ರೋಗಿ
ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತದೆ? ಇದು ಎಲ್ಲರಲ್ಲೂ ಕಾಡುವ ಪ್ರಶ್ನೆ. ರಕ್ತನಾಳ ಅಕಸ್ಮಾತ್ತಾಗಿ ಮುಚ್ಚಲ್ಪಡುವುದರಿಂದ ಹೃದಯಾಘಾತ ಆಗುತ್ತದೆ ಅಲ್ವೇ? ಹಾಗಾಗಿ ಹೃದಯದ ಸ್ನಾಯು ಸಾಯುತ್ತದೆ. ರಕ್ತನಾಳ ಅಕಸ್ಮಾತ್ತಾಗಿ ಮುಚ್ಚಲು ರಕ್ತದ ಹೆಪ್ಪುಗಟ್ಟುವಿಕೆ ಪ್ರಮುಖ ಕಾರಣ. ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸಲು ಔಷಧಿಗಳು ಲಭ್ಯವಿವೆ. ಅದನ್ನು ಆದಷ್ಟು ಬೇಗನೆ ಕೊಡಬೇಕು. ಮೊದಲ ಕೆಲ ಗಂಟೆಗಳಲ್ಲೇ ಹೆಪ್ಪುಗಟ್ಟಿದ ರಕ್ತ ಕರಗಿದರೆ ಸ್ನಾಯುಗಳು ಸಾಯುವುದಿಲ್ಲ, ಮತ್ತೆ ರಕ್ತ ಸಂಚಲನೆ ಪ್ರಾರಂಭವಾಗಿ ಸ್ನಾಯುಗಳು ತನ್ನ ಕಾರ್ಯವನ್ನು ಮುಂದುವರಿಸುತ್ತವೆ. ಆದುದರಿಂದ ಎದೆ ನೋವಿರುವ ರೋಗಿಗಳು ಆದಷ್ಟು ಬೇಗನೆ ವೈದ್ಯರನ್ನ ಭೇಟಿಯಾಗಬೇಕು. ಕೆಲವೊಮ್ಮೆ ಆಂಜಿಯೋಪ್ಲಾಸ್ಟಿಯ ಮುಖಾಂತರ ಕೂಡ ರಕ್ತನಾಳವನ್ನು ತೆರೆಯಬಹುದು. ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸುವ ಔಷಧದಿಂದ ರಕ್ತಸ್ರಾವವಾಗುವ ಭೀತಿ ಇರುತ್ತದೆ. ಇದು ವಯಸ್ಸಾದವರಲ್ಲಿ ಹೆಚ್ಚು. ರಕ್ತಸ್ರಾವದಿಂದ ಬಳಲಿದ ಅಲ್ಸರ್ ಅಥವಾ ಪೈಲ್ಸ್ ಇರುವ ವ್ಯಕ್ತಿಗಳಲ್ಲಿ, ಆಪರೇಷನ್ ಅಥವಾ ಅಪಘಾತಕ್ಕೀಡಾದ ವ್ಯಕ್ತಿಗಳಿಗೆ ಈ ಔಷಧಿಯನ್ನು ನೀಡಲಾಗುವುದಿಲ್ಲ. ಸಾಮಾನ್ಯವಾಗಿ 5-7 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಬೇಕಾದ ಅವಶ್ಯಕತೆ ಇರುತ್ತದೆ. ರೋಗದ ತೀವ್ರತೆಯನ್ನ ಇದು ಅವಲಂಬಿಸಿದೆ. ಮೊದಲ ಕೆಲವು ದಿನಗಳಲ್ಲಿ ಜೀವ ಬೆದರಿಕೆ ಇರುವುದರಿಂದ, ತೀವ್ರತರವಾದ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಇರುವುದರಿಂದ ತೀವ್ರ ನಿಗಾ ಘಟಕದಲ್ಲಿ ಇಡುವುದು ಅಗತ್ಯವಾಗುತ್ತದೆ. ಇನ್ನು ಮುಂದೆ ಆಂಜಿಯೋಪ್ಲಾಸ್ಟಿ ಮತ್ತು ಸ್ಟೆಂಟಿಂಗ್ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಆಂಜಿಯೋಪ್ಲಾಸ್ಟಿ ಎಂದರೇನು? ಆಂಜಿಯೋಪ್ಲಾಸ್ಟಿ ಮಾಡುವುದು ಹೇಗೆ? ಬಲೂನಿಂಗ್ ಮತ್ತು ಸ್ಟೆಂಟಿಂಗ್ ನಡುವೆ ಇರುವ ವ್ಯತ್ಯಾಸವೇನು? ಸ್ಟೆಂಟ್ ಎಂದರೇನು? ಸ್ಟೆಂಟ್ ಅನ್ನು ಹೇಗೆ ಮಾಡಲಾಗುವುದು? ಆಂಜಿಯೋಪ್ಲಾಸ್ಟಿಯಿಂದ ತೊಂದರೆ ಇದೆಯೇ? ಆಂಜಿಯೋಪ್ಲಾಸ್ಟಿಯ ನಂತರ ರೋಗ ಮರುಕಳಿಸುತ್ತದೆಯೇ? ಸ್ಟೆಂಟ್ನಿಂದಾಗುವ ಪ್ರಯೋಜನವೇನು? ಔಷಧಿ ಲೇಪಿತ ಸ್ಟೆಂಟ್ಗಳೆಂದರೇನು? ಸ್ಟೆಂಟಿಂಗ್ ನಂತರವೂ ಔಷಧಿ ತೆಗೆದುಕೊಳ್ಳಬೇಕೇ? ಆಂಜಿಯೋಪ್ಲಾಸ್ಟಿ ಮತ್ತು ಸ್ಟೆಂಟಿಂಗ್ ನಂತರ ರೋಗಿ ಸಾಮಾನ್ಯ ಜೀವನ ನಡೆಸಬಹುದೇ? ಇದು ಎಲ್ಲರಲ್ಲಿ ಮೂಡುವ ಸಾಮಾನ್ಯ ಪ್ರಶ್ನೆ. ಇದರ ಬಗ್ಗೆ ಈಗ ದೃಷ್ಟಿ ಹಾಯಿಸೋಣ. ಆಂಜಿಯೋಪ್ಲಾಸ್ಟಿ ಎಂದರೆ ರಕ್ತನಾಳದಲ್ಲಿರುವ ಅಡಚಣೆಯನ್ನ ಬಲೂನಿನ ಮೂಲಕ ಹಿಗ್ಗಿಸಿ ನಿವಾರಿಸುವುದನ್ನ ಬಲೂನಿಂಗ್ ಅಥವಾ ಆಂಜಿಯೋಪ್ಲಾಸ್ಟಿ ಎನ್ನುತ್ತಾರೆ. ಆಂಜಿಯೋಪ್ಲಾಸ್ಟಿಯನ್ನು ಆಂಜಿಯೋಗ್ರಾಫಿಯ ರೀತಿಯೇ ಮುಂಗೈ ಅಥವಾ ತೊಡೆಯ ರಕ್ತನಾಳಗಳ ಮೂಲಕ ಸ್ಥಾನಿಕ ಅರವಳಿಕೆಯಲ್ಲಿ ಲೋಕಲ್ ಅನಸ್ತೇಷಿಯಾದಲ್ಲಿ ಮಾಡಲಾಗುವುದು. ರಕ್ತನಾಳಗಳ ಮೂಲಕ ಸೂಕ್ಷ್ಮ ನಳಿಕೆಯನ್ನ ಹೃದಯದ ಅಪಧಮನಿಯಲ್ಲಿ ಇಡಲಾಗುವುದು. ಅತಿ ಸೂಕ್ಷ್ಮ ತಂತಿಯ ವ್ಯವಸ್ಥೆಯ ಮೂಲಕ ಬಲೂನ್ ಅನ್ನು ಅಡಚಣೆ ಇರುವ ಜಾಗದಲ್ಲಿ ಇಟ್ಟು ಅದನ್ನ ಉಬ್ಬಿಸಲಾಗುವುದು. ಒತ್ತಡದ ಮೂಲಕ ಅಡಚಣೆಯನ್ನ ಚಪ್ಪಟೆಯಾಗಿಸಿ ತೆಗೆಯಲಾಗುತ್ತದೆ. ಬಲೂನಿಂಗ್ ತಂತ್ರಜ್ಞಾನ ಮೊದಲು ಬಂದಿದ್ದು, ಈ ತಂತ್ರಜ್ಞಾನದ ಮೂಲಕ ಬಹಳಷ್ಟು ರೋಗಿಗಳನ್ನ ಗುಣಪಡಿಸಲಾಯಿತು. ಆದರೆ ಬಲೂನಿಂಗ್ ಮಾಡುವಾಗ ಕೆಲವೊಮ್ಮೆ ರಕ್ತನಾಳಗಳು ಹರಿಯುವ, ಮುಚ್ಚಲ್ಪಡುವ ಮತ್ತು ಬಲೂನಿಂಗ್ ಜಾಗದಲ್ಲೇ ರೋಗ ಮರುಕಳಿಸುವ ತೊಂದರೆ ಕಂಡು ಬಂತು. ಹಾಗಾಗಿ ಇದನ್ನ ತಡೆಯಲು ಸ್ಟೆಂಟ್ಗಳ ಬಳಕೆ ಪ್ರಾರಂಭವಾಯಿತು. ಸ್ಟೆಂಟ್ ಎಂದರೇನು? ಸ್ಟೆಂಟ್ ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ನಿಂದ ಮಾಡಲ್ಪಟ್ಟ ಸಣ್ಣ ಕೊಳವೆ. ವಿವಿಧ ರೀತಿಯ ಕೊಳವೆಗಳು ಲಭ್ಯವಿರುತ್ತವೆ. ರಕ್ತನಾಳದ ಅಳತೆ ಗಾತ್ರಕ್ಕೆ ತಕ್ಕಂತೆ ಕೊಳವೆಯನ್ನ ನಿರ್ಧರಿಸಬೇಕಾಗುತ್ತೆ. ಆಂಜಿಯೋಗ್ರಫಿಯ ರೀತಿಯಲ್ಲೇ ಸ್ಟೆಂಟಿಂಗ್ ಅನ್ನು ಮಾಡುತ್ತೇವೆ. ಬಲೂನಿನ ಮೂಲಕ ಆಂಜಿಯೋಪ್ಲಾಸ್ಟಿಯನ್ನ ಮಾಡಿ ಮೊದಲು ಅಡಚಣೆಯನ್ನ ಕಡಿಮೆ ಮಾಡಲಾಗುವುದು. ಸ್ಟೆಂಟ್ ಅನ್ನು ಕುಗ್ಗಿಸಿದ ಬಲೂನಿನ ಮೇಲೆ ಅಳವಡಿಸಲಾಗುತ್ತೆ. ಬಲೂನ್ ಅನ್ನ ಹಿಗ್ಗಿಸಿದಾಗ ಸ್ಟೆಂಟ್ ಹಿಗ್ಗಿ ಕೊಳವೆಯಾಗಿ ಮಾರ್ಪಾಡು ಹೊಂದುತ್ತದೆ. ನಂತರ ಬಲೂನ್ ಅನ್ನ ಕುಗ್ಗಿಸಿ ಹೊರತೆಗೆಯಲಾಗುತ್ತದೆ. ತಂತ್ರಜ್ಞಾನ ಬಹಳಷ್ಟು ಬೆಳೆದಿರುವುದರಿಂದ ತೊಂದರೆಗಳು ಕಡಿಮೆಯಾಗಿವೆ. ಆಂಜಿಯೋಪ್ಲಾಸ್ಟಿ ಮಾಡಿದ ಜಾಗದಲ್ಲಿ ರಕ್ತಸ್ರಾವವಾಗುವ, ರಕ್ತನಾಳಗಳು ಹರಿಯುವ, ರಕ್ತನಾಳಗಳು ಮುಚ್ಚಲ್ಪಡುವ ಭಯ ಇರುತ್ತದೆ. ಹಾಗೆಯೇ ಹೃದಯದ ಅಪಧಮನಿಯಲ್ಲಿ ಸಹ ರಕ್ತನಾಳಗಳು ಹರಿಯುವ, ಮುಚ್ಚಲ್ಪಡುವ, ತೂತು ಬೀಳುವ ತೊಂದರೆ ಇರುತ್ತದೆ. ಅದಲ್ಲದೆ ದುರ್ದೈವಶಾತ್ ಹೃದಯಾಘಾತವೂ ಆಗಬಹುದು ಅಥವಾ ಸಾವು ಉಂಟಾಗಬಹುದು. ಕೆಲವೊಮ್ಮೆ ತುರ್ತು ಬೈಪಾಸ್ ಶಸ್ತ್ರಚಿಕಿತ್ಸೆ ಅವಶ್ಯಕತೆಯೂ ಬೀಳಬಹುದು. ಆಂಜಿಯೋಪ್ಲಾಸ್ಟಿಯ ನಂತರ ರೋಗ ಅದೇ ಜಾಗದಲ್ಲಿ ಅಥವಾ ಬೇರೆ ಜಾಗದಲ್ಲಿ ಮರುಕಳಿಸುವ ಸಾಧ್ಯತೆ ಇದೆ. ಇದು ಮಧುಮೇಹ ರೋಗಿಗಳಲ್ಲಿ ಮತ್ತು ಸಣ್ಣ ರಕ್ತನಾಳಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಸ್ಟೆಂಟಿನಿಂದಾಗುವ ಪ್ರಯೋಜನ ಏನು ಎಂದರೆ, ಬಲೂನಿನಿಂದ ಆಗುವ ಕೆಲವು ತೊಂದರೆಗಳನ್ನು ಸ್ಟೆಂಟಿನಿಂದ ತಡೆಯಬಹುದು ಹಾಗೂ ಬಲೂನಿಂಗ್ನ ನಂತರ ರೋಗ ಮರುಕಳಿಸುವ ಸಾಧ್ಯತೆ ಹೆಚ್ಚಿದೆ, ಅದನ್ನ ಸ್ಟೆಂಟಿಂಗ್ನಿಂದ ಕಡಿಮೆಗೊಳಿಸಬಹುದು ಎನ್ನುವುದು ಅಂಕಿಅಂಶಗಳಿಂದ ತಿಳಿದು ಬಂದ ವಿಚಾರ. ಸ್ಟೆಂಟ್ಗಳನ್ನು ಸಾಮಾನ್ಯವಾಗಿ ಸ್ಟೇನ್ಲೆಸ್ ಸ್ಟೀಲ್ನಿಂದ ತಯಾರು ಮಾಡುತ್ತಾರೆ. ಈ ಕೊಳವೆ ಜೋಡಿಸಿದ ನಂತರ ಅದೇ ಜಾಗದಲ್ಲಿ ರೋಗ ಮರುಕಳಿಸುವ ಸಾಧ್ಯತೆ 20% ಇದ್ದು, ಇದನ್ನ ಕಡಿಮೆ ಮಾಡಲು ಔಷಧಿ ಲೇಪಿತ ಸ್ಟೆಂಟ್ಗಳನ್ನ ಬಳಸ್ತಾರೆ. ಆದರೆ ಇದರ ಬೆಲೆ ಔಷಧಿ ಲೇಪಿತ ಸ್ಟೆಂಟ್ಗಳ ಬೆಲೆ ಸ್ವಲ್ಪ ಜಾಸ್ತಿಯಾಗಿಯೇ ಇದೆ. ಸ್ಟೆಂಟಿಂಗ್ ನಂತರ ಔಷಧದ ಅವಶ್ಯಕತೆ ಇರುತ್ತದೆಯೇ? ಸ್ಟೆಂಟಿಂಗ್ ನಂತರ ಔಷಧದ ಬಳಕೆ ಅತಿ ಅವಶ್ಯಕ. ಸ್ಟೆಂಟ್ಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಭಯ,
ಇರುವುದರಿಂದ ಅದನ್ನು ತಡೆಯಲು ಕೆಲವು ಔಷಧಗಳನ್ನು ಉಪಯೋಗಿಸಬೇಕಾಗುತ್ತದೆ. ಹಾಗೆ ರೋಗ ಮರುಕಳಿಸುವ ಸಾಧ್ಯತೆ ಸ್ಟೆಂಟಿಂಗ್ ಜಾಗದಲ್ಲದೆ ಬೇರೆ ಕಡೆ ಕೂಡ ಇರುವ ಸಾಧ್ಯತೆ ಇರುವುದರಿಂದ ಅದನ್ನು ತಡೆಯಲು ಮಾತ್ರೆಗಳು ಅವಶ್ಯಕ. ಆಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ನಂತರ ರಕ್ತನಾಳಗಳ ಅಡಚಣೆ, ಹೃದಯದ ಮತ್ತು ದೈಹಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ರೋಗಿ ಸಾಮಾನ್ಯ ಜೀವನವನ್ನ ನಡೆಸಬಹುದೋ ಇಲ್ಲವೋ ಎನ್ನುವುದನ್ನು ನಿರ್ಧರಿಸಬೇಕಾಗುತ್ತದೆ. ರಕ್ತನಾಳಗಳಲ್ಲಿ ಇನ್ನೂ ಅಡಚಣೆ ಇದ್ದಲ್ಲಿ ಅಥವಾ ಹೃದಯಾಘಾತದಿಂದ ಹೃದಯದ ಸ್ನಾಯುಗಳು ಬಲಹೀನವಾಗಿದ್ದರೆ ಅಂಥವರು ಹೆಚ್ಚಿನ ದೈಹಿಕ ಮತ್ತು ಮಾನಸಿಕ ಒತ್ತಡದ ಕೆಲಸಗಳನ್ನು ಮಾಡುವುದು ಸೂಕ್ತವಲ್ಲ. ರಕ್ತನಾಳಗಳಲ್ಲಿ ಅಡಚಣೆ ಸುಮಾರು 70%ಕ್ಕಿಂತ ಅಧಿಕ ಇದ್ದಲ್ಲಿ ಮಾತ್ರ ಬಲೂನಿಂಗ್ ಅಥವಾ ಸ್ಟೆಂಟಿಂಗ್ನ ಅವಶ್ಯಕತೆ ಇರುತ್ತದೆ. ಅದಕ್ಕಿಂತ ಕಡಿಮೆ ಇದ್ದಲ್ಲಿ ಅದನ್ನು ಔಷಧಿಗಳಿಂದಲೇ ನಿಯಂತ್ರಿಸಬಹುದು. ಒಂದು ರೋಗಿಗೆ ಹಲವಾರು ಬಾರಿ ಬಲೂನಿಂಗ್ ಅಥವಾ ಸ್ಟೆಂಟಿಂಗ್ ಮಾಡಬಹುದು ಅವಶ್ಯಕತೆ ಬಂದಾಗ. ಒಬ್ಬರಿಗೆ ಹಲವಾರು ಸ್ಟೆಂಟ್ಗಳನ್ನ ಒಂದೇ ಸಲ ಅಥವಾ ಬೇರೆ ಬೇರೆ ಸಲ ಕೂಡ ಜೋಡಿಸಬಹುದು. ಮುಂದಿನ ಭಾಗ ಬೈಪಾಸ್ ಮತ್ತು ತೆರೆದ ಹೃದಯದ ಶಸ್ತ್ರಚಿಕಿತ್ಸೆ. ಬೈಪಾಸ್ ಎಂದರೇನು? ಬೈಪಾಸ್ ಚಿಕಿತ್ಸೆಯಲ್ಲಿ ಬರುವ ತೊಂದರೆಗಳೇನು? ಒಂದೇ ಶಸ್ತ್ರಚಿಕಿತ್ಸೆಯಲ್ಲಿ ಎಲ್ಲಾ ಬೈಪಾಸ್ ಅನ್ನು ಎಲ್ಲಾ ಅಡಚಣೆಗಳಿಗೆ ಬೈಪಾಸ್ ಮಾಡಬಹುದೇ? ಬೈಪಾಸ್ ಮಾಡಲು ಏನನ್ನು ಬಳಸುತ್ತಾರೆ? ಕೆಲವು ರೋಗಿಗಳಿಗೆ ಬೈಪಾಸ್ ಮಾಡಲಾಗುವುದಿಲ್ಲ ಎಂದರೆ ಏನರ್ಥ? ಆ ನಂತರ ಔಷಧಿಗಳನ್ನು ಉಪಯೋಗಿಸಬೇಕೆ? ಯಾವ ಯಾವ ಮಾತ್ರೆಗಳನ್ನು ಉಪಯೋಗಿಸಬೇಕು? ಯಾವ ರೀತಿ ಸಾಮಾನ್ಯ ಜೀವನವನ್ನು ನಡೆಸಬಹುದು? ಬೈಪಾಸ್ ಆದ ಮೇಲೆ ವಾರ್ಷಿಕ ಹೃದಯದ ಆರೋಗ್ಯ ಪರೀಕ್ಷೆಯ ಅವಶ್ಯಕತೆ ಇದೆಯೇ? ಈ ವಿಚಾರಗಳನ್ನ ಈಗ ನೋಡೋಣ. ಬೈಪಾಸ್ ಶಸ್ತ್ರಚಿಕಿತ್ಸೆ ಎಂದರೆ ಹೃದಯದ ರಕ್ತನಾಳಗಳಲ್ಲಿ ಅಡಚಣೆಯಿಂದ ನಡೆಯುವಾಗ ಎದೆನೋವು ಅಥವಾ ಹೃದಯಾಘಾತ ಉಂಟಾಗುತ್ತದೆ. ನಾವು ಆಗ್ಲೇ ಹೇಳಿದ ಹಾಗೆ ಯಾವಾಗ ಚಟುವಟಿಕೆಯಿಂದ ಇರುತ್ತೇವೋ ಆಗ ರಕ್ತನಾಳಗಳಲ್ಲಿ ಅಡಚಣೆಯಾಗಿ ರಕ್ತದ ಸಂಚಾರ ಹೃದಯಕ್ಕೆ ಸರಿಯಾಗಿ ಆಗದೇ ಇದ್ದಾಗ ಹೃದಯಾಘಾತ ಉಂಟಾಗುತ್ತೆ. ಈ ಅಡಚಣೆಯನ್ನ ಬೈಪಾಸ್ ಮಾಡಿ ಹೊಸ ರಕ್ತನಾಳವನ್ನ ಅಡಚಣೆಯ ನಂತರ ಕೊರೊನರಿ ಅಪಧಮನಿಗೆ ಸೇರಿಸಿ ರಕ್ತದ ಹರಿವಿಕೆಯನ್ನ ಸಹಜ ಸ್ಥಿತಿಗೆ ತರುವುದನ್ನೇ ಬೈಪಾಸ್ ಹೃದಯ ಚಿಕಿತ್ಸೆ ಎಂದು ಕರೆಯುತ್ತಾರೆ. ಯಾವ ರಕ್ತನಾಳದಲ್ಲಿ ಅಡಚಣೆ ಇದೆಯೋ ಆ ರಕ್ತನಾಳವನ್ನ ಬೈಪಾಸ್ ಮಾಡಿ ಹೊಸ ರಕ್ತನಾಳವನ್ನ ಸೇರಿಸಿ ಕೊರೊನರಿ ಅಪಧಮನಿಗೆ ಜೋಡಿಸಿ ರಕ್ತದ ಹರಿವಿಕೆಯನ್ನ ಸಹಜ ಸ್ಥಿತಿಗೆ ತರುವುದನ್ನೇ ಬೈಪಾಸ್ ಹೃದಯ ಚಿಕಿತ್ಸೆ ಅಂತ ಕರೀತಾರೆ. ಇದರಲ್ಲಿ ಆಗುವ ತೊಂದರೆಗಳಂದ್ರೆ ಆಧುನಿಕ ಉಪಕರಣಗಳ ಮತ್ತು ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಹಾಗೂ ಅಧಿಕ ಅನುಭವ ಇರುವ ಶಸ್ತ್ರಚಿಕಿತ್ಸೆಯಿಂದಾಗಿ ಗಂಡಾಂತರಗಳು ಅಂದ್ರೆ ಕಾಂಪ್ಲಿಕೇಶನ್ಸ್ ಕಡಿಮೆಯಾಗಿವೆ. ಹೃದಯ ಬಲಹೀನವಾಗಿದ್ದಲ್ಲಿ ಮಧುಮೇಹ ರೋಗಿಗಳಲ್ಲಿ ವಯಸ್ಸಾದವರಲ್ಲಿ ಗಂಡಾಂತರ ಸ್ವಲ್ಪ ಹೆಚ್ಚಾಗಿ ಕಂಡು ಬರಬಹುದು. ಒಂದೇ ಶಸ್ತ್ರಚಿಕಿತ್ಸೆಯಲ್ಲಿ ಎಲ್ಲಾ ಅಡಚಣೆಗಳಿಗೆ ಬೈಪಾಸ್ ಮಾಡಲಾಗುವುದು. ಬೈಪಾಸ್ ಮಾಡಲು ರೋಗಿಯ ರಕ್ತನಾಳಗಳನ್ನೇ ಬಳಸಲಾಗುವುದು. ಎದೆಗೂಡಿನ ಒಳಭಾಗದ ಅಪಧಮನಿ ಅಥವಾ ಕಾಲಿನ ಅಭಿಧಮನಿಗಳ ಬಳಕೆ ಸಾಮಾನ್ಯವಾಗಿ ಮಾಡುತ್ತಾರೆ. ಇದಲ್ಲದೆ ಮುಂಗೈನ ಅಪಧಮನಿಯನ್ನು ಸಹ ಬಳಸಬಹುದು. ರಕ್ತನಾಳಗಳು ತೆಳ್ಳಗಾಗಿದ್ದರೆ ಅಥವಾ ರಕ್ತನಾಳಗಳಿಗೆ ಬೈಪಾಸ್ ಮಾಡಲು ಬರುವುದು ಅಂತಹ ರಕ್ತನಾಳಗಳಿಗೆ ಬೈಪಾಸ್ ಮಾಡಲು ಬರುವುದಿಲ್ಲ. ಅದೇ ರೀತಿ ಸ್ನಾಯುಬಲ ಬಹಳ ಕಡಿಮೆಯಾಗಿದ್ದರೆ ಬೈಪಾಸ್ ಶಸ್ತ್ರಚಿಕಿತ್ಸೆಯಿಂದ ಉಪಯೋಗವಾಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ವೈದ್ಯರು ಬೈಪಾಸ್ ಮಾಡಲು ಬರುವುದಿಲ್ಲ ಎಂದು ಹೇಳಬಹುದು. ಬೈಪಾಸ್ ಶಸ್ತ್ರಚಿಕಿತ್ಸೆಯ ನಂತರ ಔಷಧಿಗಳ ಅಗತ್ಯ ಇದೆಯೇ ಎನ್ನುವ ಪ್ರಶ್ನೆಗೆ ಬೈಪಾಸ್ ಮಾಡಿದ ರಕ್ತನಾಳಗಳಲ್ಲಿ ಮತ್ತು ಬೈಪಾಸ್ಗೆ ಬಳಸಿದ ರಕ್ತನಾಳಗಳಲ್ಲಿ ಪುನಃ ಅಡಚಣೆ ಬರುವ ಸಂಭವ ಇರುವುದರಿಂದ ಅವುಗಳನ್ನು ತಡೆಯಲು ಔಷಧಿಗಳ ಬಳಕೆ ಅನಿವಾರ್ಯ. ಕೆಲವು ರೀತಿಯ ಔಷಧಿಗಳನ್ನು ಜೀವನ ಪರ್ಯಂತ ತೆಗೆದು ಸೇವಿಸುವ ಅವಶ್ಯಕತೆ ಇದೆ. ರಕ್ತ ಯಾವ ಯಾವ ಔಷಧಿಗಳನ್ನ ಬಳಸಬೇಕಾಗುತ್ತೆ? ರಕ್ತ ಹೆಪ್ಪುಗಟ್ಟದಂತೆ ತಡೆಯುವ ಮಾತ್ರೆ, ರಕ್ತದಲ್ಲಿ ಜಿಡ್ಡಿನ ಪ್ರಮಾಣವನ್ನು ಕಡಿಮೆಗೊಳಿಸುವ ಮಾತ್ರೆಗಳು, ಹೃದಯಾಘಾತ ತಡೆಯುವ ಮತ್ತು ಅಕಸ್ಮಾತ್ ಮೃತ್ಯುವನ್ನು ತಡೆಯುವ ಮಾತ್ರೆಗಳು ಇತ್ಯಾದಿ ಮಾತ್ರೆಗಳನ್ನ ನಿರಂತರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಸಾಮಾನ್ಯ ಜೀವನವನ್ನ ನಡೆಸಬಹುದೇ? ಬೈಪಾಸ್ ಶಸ್ತ್ರಚಿಕಿತ್ಸೆ ನಂತರ ಚೇತರಿಸಿಕೊಳ್ಳಲು ಹಲವು ವಾರಗಳು ಮತ್ತು ವಿಶ್ರಾಂತಿಯ ಅವಶ್ಯಕತೆ ಇದೆ. ಅನುಕ್ರಮವಾಗಿ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ. ಹೃದಯದ ಸ್ನಾಯು ಸಾಮರ್ಥ್ಯ ಸರಿಯಾಗಿದ್ದಲ್ಲಿ ಮತ್ತು ಸಂಪೂರ್ಣ ಬೈಪಾಸ್ ಆಗಿದ್ದವರು ಸಾಮಾನ್ಯ ಜೀವನವನ್ನು ನಡೆಸಬಹುದು. ಇಕೋ ಮೂಲಕ ಹೃದಯದ ಸ್ನಾಯುಬಲವನ್ನು ಹಾಗೂ TMT ಮೂಲಕ ದೈಹಿಕ ಸಾಮರ್ಥ್ಯವನ್ನು ಅರಿತು ಅದರ ಪ್ರಕಾರ ಸಲಹೆಯನ್ನು ಪಡೆಯಬೇಕು. ಬೈಪಾಸ್ ಆದ ರೋಗಿಗಳಲ್ಲಿ ಪುನಃ ರೋಗ ಮರಳಿಸುವ ಸಾಧ್ಯತೆ ಇರುವುದರಿಂದ ವಾರ್ಷಿಕ ಹೃದಯದ ಆರೋಗ್ಯ ಪರೀಕ್ಷೆ ಮುಂಜಾಗರೂಕತೆ ಕ್ರಮವಾಗಿದೆ. ಮುಖ್ಯವಾಗಿ ರಕ್ತದಲ್ಲಿ ಸಕ್ಕರೆ ಜಿಡ್ಡಿನ ಪ್ರಮಾಣವನ್ನು ನೋಡಬೇಕು ಹಾಗೂ ECG, ECO ಮತ್ತು TMT ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕು. ಇನ್ನು ಮುಂದಿನ ವಾರ ಹೃದಯಕ್ಕೆ ಸಂಬಂಧಿಸಿದ ಇತರ
ತೊಂದರೆಗಳು, ಹೃದಯದ ಕವಾಟಗಳ ತೊಂದರೆಗಳು, ಆಹಾರ ಶೈಲಿ ಹೇಗಿರಬೇಕು ಅಥವಾ ಹೃದಯದ ಗತಿ ಅಥವಾ ಬಡಿತದಲ್ಲಿ ಆಗುವಂತಹ ವ್ಯತ್ಯಾಸ ಹಾಗೂ ಹುಟ್ಟುವಾಗಲೇ ಇರುವ ಹೃದಯದ ತೊಂದರೆಗಳ ಬಗ್ಗೆ ನೋಡೋಣ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾನುವಾರ. ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆಯಿಂದ